ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಟಿ ಯು. ಅಪ್ಡೇಟ್ಗೆ ನಿಮ್ಮೆಲ್ಲ ಸ್ವಾಗತ. ವಿ ಟಿ ಯಿಂದ ರಿವೈಸ್ಡ್ ಅಕಾಡೆಮಿಕ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಫಾರ್ ಬಿ ಟೆಕ್, ಬಿ ಪ್ಲಾನ್, ಬಿ ಆರ್ಕ್ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ವೀಡಿಯೋ ಶುರು ಮಾಡೋಣ. ನೀವು ನೋಡೋದ್ರಲ್ಲಿ ಮೇನ್ ಬಂದುಬಿಟ್ಟು ಫಸ್ಟ್ ಸೆಮಿಸ್ಟರ್ ಬಿ ಟೆಕ್ ವಿದ್ಯಾರ್ಥಿಗಳು ನೋಡೋದ್ರೆ ನಮಗೆ ಕಮೆನ್ಸ್ಮೆಂಟ್ ಆಫ್ ಆರ್ ಸೆಮಿಸ್ಟರ್ ಆಲ್ರೆಡಿ 13/11/12/2021 ಇಂದ ಆಗಿದೆ. ಲಾಸ್ಟ್ ವರ್ಕಿಂಗ್ ಡೇ ಬಂದುಬಿಟ್ಟು 13/4/2022, April 13/2022 ವರ್ಕಿಂಗ್ ಡೇಸ್ ಲಾಸ್ಟ್ ಆಗಿರುತ್ತೆ. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದುಬಿಟ್ಟು 18/4/2022 27/4/2022 ಮಾಡ್ತಾರೆ. ತೇರ್ ಎಕ್ಸಾಮಿನೇಷನ್ ಬಂದುಬಿಟ್ಟು 28/4/2022 25/2022 ಮಾಡ್ತಾರೆ. ನಂತರ ಈವನ್ ಸೆಮಿಸ್ಟರ್ ಬಂದುಬಿಟ್ಟು 23/5/2022 ಕಮೆನ್ಸ್ಮೆಂಟ್ ಕೂಡ ಆಗ್ತದೆ, ನೀವು ನೋಡ್ಬೋದು. ನಂತರ ಫಸ್ಟ್ ಸೆಮಿಸ್ಟರ್ ಬಿ ಪ್ಲಾನ್ ಮತ್ತು ಬಿ ಆರ್ಕ್ ಅವರಿಗೆ ಸೇಮ್ ಆಲ್ರೆಡಿ ಹೇಳಿದ ಪ್ರಕಾರ ಸೇಮ್ ಕಂಡಕ್ಟ್ ಆಗ್ತದೆ. ನಂತರ ನೋಡಿದ್ರೆ ನೀವು ಮೇನ್ ನೋಡಿದ್ರೆ ಥರ್ಡ್ ಸೆಮ್ ಬಿ ಟೆಕ್ ವಿದ್ಯಾರ್ಥಿಗಳಿಗೆ ಮೇನ್ ನೋಡಿದ್ರೆ ನೀವು ಇಲ್ಲ, ನಿಮಗೆ ವರ್ಕಿಂಗ್ ಡೇಸ್ ಬಂದುಬಿಟ್ಟು ಎಂಡ್ ಆಗೋದು ಬಂದುಬಿಟ್ಟು 13/4/2022 ವರ್ಕಿಂಗ್ ಡೇಸ್ ಎಂಡ್ ಆಗುತ್ತೆ. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮೊದಲು ಮಾಡ್ತಾರೆ 16/4/2022 23/4/2022 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂತ ಅಂದ್ಬಿಟ್ಟು ಥಿಯರಿ ಎಕ್ಸಾಮಿನೇಷನ್ ಬಂದುಬಿಟ್ಟು 25/4/2022 15/5/2022 ವರೆಗೂ ನಿಮಗೆ ಥಿಯರಿ ಎಕ್ಸಾಮಿನೇಷನ್ ಮಾಡ್ತಾರೆ. ನಂತರ ವರ್ಕಿಂಗ್ ಡೇಸ್ ಬಂದುಬಿಟ್ಟು 15/5/2022 ಮೇ 15ರಿಂದ ನಿಮಗೆ ಈವನ್ ಸೆಮಿಸ್ಟರ್ ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಅಬೌಟ್ ಡೇಟ್ ಡೆಕ್ಲೇರ್ ಕೊಟ್ಟಿರೋ ಡೇಟ್ಗಳು ಏನಾದರೂ ಆಲ್ರೆಡಿ ಇದ್ದಿದ್ರೆ ಅದನ್ನು ಚೇಂಜಸ್ನ ಮಾಡ್ತಾರೆ. ಮತ್ತು ಅಂದ್ಬಿಟ್ಟು ಏನಾದರೂ ರಿಜಿಸ್ಟ್ರೇಷನ್ ಇವೆಲ್ಲ ಅವರು ನಿಮಗೆ ಟೈಮ್ ಟು ಟೈಮು ನಿಮಗೆ ಅಪ್ಡೇಟ್ ಮಾಡ್ತಾರೆ ಟೈಮ್ ಟೇಬಲ್ನ. ಇನ್ ಕೇಸ್ ಏನಾದರೂ ಮಾಡಿಫೈ ಆದರೆ ಅದನ್ನು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ಕೂಡ ಆಟೋನಮಸ್ ಕಾಲೇಜ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇನ್ ಕೇಸ್ ಆಟೋನಮಸ್ ಕಾಲೇಜ್ ಅವರು ಚೇಂಜಸ್ನ ಮಾಡೋದಾದರೆ ಅವರು ವಿ ಟಿಯಿಂದ ಕಂಪಲ್ಸರಿ ಪರ್ಮಿಷನ್ ಅಂತ ಆಗಬೇಕಾಗುತ್ತೆ. ಅಂತಲೇ ಅಂದ್ಬಿಟ್ಟು ಇಲ್ಲಿ ಸ್ಟಾಫ್ ಫುಲ್ ಅಸೈನ್ ಮಾಡಬೇಕಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ವರ್ಕ್ಗಳನ್ನು. ಇದು ವಿತ್ ನ ವಿ ಟಿ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.